ಕೆಲವು ವಿಷಯದಲ್ಲಿ ಕೆಲವು ತಪ್ಪುಗಳಾಗಿರ್ಬಹುದು ಆದ್ರೆ ದೇವೇಗೌಡರು 91ನೇ ವಯಸ್ಸಿನಲ್ಲೂ ರಾಜ್ಯಸಭೆಯಲ್ಲಿ ವೀಲ್ ಚೇರ್ ಅಲ್ಲಿ ಹೋಗಿ ಈ ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಏನಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ, ಆ ಶಕ್ತಿ ಕುಂದುಬಾರದು. ನೀವು ಬೆಳೆಸಿರ್ತಕ್ಕಂಥವ್ರು ಏನೇ ತಪ್ಪು ಕಡಿದ್ರು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಗಳಿಗೆ ಅವಕಾಶ ಕೊಡಿ. ಮುಂದಿನ ದಿನಗಳಲ್ಲಿ ಮಂಜಣ್ಣ ಹೇಳಿದಂತ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲೂ ನಾನು ತಿಂಗಳಲ್ಲಿ 2 ದಿನವಾದರೂ ರೇವಣ್ಣ ಅವರ ಜೊತೆ ಬಂದು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಏನಾಗಬೇಕಾಗಿದೆ ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿಯಲ್ಲಿ. ನಾನು ಇಲ್ಲಿವರೆಗೂ ಬರಲಿಲ್ಲ ಹಾಸನ ಜಿಲ್ಲೆಯ ರಾಜಕಾರಣ. ರೇವಣ್ಣ ಅವರು ಏನ್ ಹೇಳಿದ್ರು, ನಾನು ಅಧಿಕಾರದಲ್ಲಿದ್ದಾಗ ಒಂದು ಸೆಕೆಂಡ್ ನೋಡಲಿಲ್ಲ, ನಾನು ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತೇನು ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಈ ಜಿಲ್ಲೆ ದೇಶದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಪರಿವರ್ತನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಜಾರಿಗೆ ತರತಕ್ಕಂಥದ್ದು ನಮಗೆ ಇವತ್ತು ನಮ್ಮ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಅರಿತುಕೊಂಡಿದ್ದೇನೆ. ಅದಷ್ಟೇ ಅಲ್ಲ, ಈ ನಾಡಿನ ಅಭಿವೃದ್ಧಿ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ. ಈ ರಾಜ್ಯದ ಖಜಾನೆ ಈ ರಾಜ್ಯದ ಜನತೆ ಸಂಪೂರ್ಣವಾಗಿ ತುಂಬಿಸಿಟ್ಟಿದ್ದೀರಿ. ಆ ದುಡ್ಡನ್ನ ಇವತ್ತು ಲೂಟಿ ಹೊಡೆಯತಕ್ಕಂಥದ್ದನ್ನು ಸ್ವಲ್ಪ ನಿಲ್ಲಿಸಿದ್ರೆ ನಿಮ್ಮ ಎಲ್ಲಾ ಕಷ್ಟ ಸುಖಗಳನ್ನು ಬಗೆಹರಿಸತಕ್ಕಂಥ ಶಕ್ತಿ ಈ ರಾಜ್ಯದಲ್ಲಿ ಇದೆ. ನಿಮ್ಮ ದುಡಿಮೆಯ ಹಣ ಇವತ್ತು ಯುವಕರಿಗೆ ಉದ್ಯೋಗ ಹೇಳ್ತಾರೆ. ಎಷ್ಟು ಕೊಟ್ಟರು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 1 ವರ್ಷ ಆಯ್ತು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಮಕ್ಕಳಿಗೆ ಹೇಳಿ. ಇವತ್ತು ಇದು ಇವರೆಲ್ಲ ಯಾವ ರೀತಿ ನಡೆಸ್ತಾ ಇದ್ದಾರೆ, 77 ವರ್ಷಗಳಾದರೂ ಈ ಬಡತನ ಅಂತಕ್ಕಂಥದ್ದು ಏನಿದೆ ಇದನ್ನ ಹೋಗಲಾಡಿಸಬೇಕು ಅಂತ ಬಿಜೆಪಿಯವ್ರ ಮೇಲೆ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಒಂದು ಘೋಷಣೆ ಮಾಡಿದ್ರು 1971ರಲ್ಲಿ ಗರೀಬಿ ಆಟವು ಅಂತೇಳಿ, ಗರೀಬಿ ಆಟವು ಆಯ್ತಾ, ಬಡತನವನ್ನು ಹೋಗಲಾಡಿಸಿದ್ರ. ಇವತ್ತು ಇವ್ರ ಮೇಲೆ ನೀವು ಹೇಳ್ತಕ್ಕಂಥವ್ರು ನಿರಂತರವಾಗಿ 50 ವರ್ಷ ದೇಶ ರಾಜ್ಯ ಒಟ್ಟಿಗೆ ಆದಂತವ್ರು, ನೀವು ಕೊಟ್ಟಂತ ಕೊಡುಗೆ ಏನು? ಇಲ್ಲಿಂದ ಸತತವಾಗಿ 28ಕ್ಕೆ 28 ಲೋಕಸಭಾ ಸದಸ್ಯರನ್ನು ಕಳಿಸಿದ್ರು ಕನ್ನಡಿಗರು. ಯಾರಾದರೂ ಒಬ್ಬ ಕಾಂಗ್ರೆಸ್ನ 28ಕ್ಕೆ 28 ಲೋಕಸಭಾ ಸದಸ್ಯರು ಧ್ವನಿ ಎತ್ತಿದ್ರ? ಇವತ್ತು ಸಹ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು ನೀವೇನಾದ್ರೂ ಕಂಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರೊಬ್ಬರು, ಈ ಹಾಸನ ಜಿಲ್ಲೆಯ ಮುಂದಿನ ಮಗ. ಅವರು ಧ್ವನಿಯನ್ನ ಎತ್ತಿದ್ದಾರೆ ಲೋಕಸಭೆಯಲ್ಲಿ, ಅವರು ಹೊರತುಪಡಿಸಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಂತ ಕಲಾಪಗಳು ತೆಗೆದು ನೋಡಿ. ಈ ರಾಜ್ಯದ ಕಷ್ಟ ಸುಖಗಳ ಬಗ್ಗೆ ಯಾರಿವತ್ತು ಚರ್ಚೆ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ? ಇವತ್ತು ದೇವೇಗೌಡರು ಆ ಸ್ಥಾನದಲ್ಲಿದ್ದಾರೆ. ಇವತ್ತು 91ನೇ ವಯಸ್ಸಿನಲ್ಲಿ ಇವತ್ತು ಅವ್ರೇನ ಅವ್ರ ಹೋರಾಟ ಇದೆ, ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಿದ್ರೆ ಈ ಜಿಲ್ಲೆಯ ಜನತೆ ದೇವೇಗೌಡರನ್ನ ಇವತ್ತು ಬೆಳೆಸಿದ್ದೆ. ಅವ್ರನ್ನ ಬೆಳೆಸಿದ್ದಷ್ಟೇ ಅಲ್ಲ, ನಮ್ಮಗಳನ್ನು ಬೆಳೆಸ್ತಕ್ಕಂಥದ್ರಲ್ಲಿ ನಿಮ್ಮ ಆಶೀರ್ವಾದ ಇದೆ. ಈ ಆಶೀರ್ವಾದ ನಿಮ್ಮ ಕುಟುಂಬದ ಮಕ್ಕಳಿಗೆ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ನಾವೇನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೆ ತಿದ್ಕೊಳ್ಳಿಕ್ ತಯಾರಾಗಿದ್ದೆ, ಆದ್ರೆ ಅದಕ್ಕೆ ದೊಡ್ಡ ಶಿಕ್ಷೆಯನ್ನು ಕೊಡಬೇಡಿ. ನಾನು ಮೊನ್ನೆ ಹೇಳಿದೆ ಹಾಸನದ ಸಭೆಯಲ್ಲಿ, 1989 ಯಾವ ದೇವೇಗೌಡರು ಚುನಾವಣೆಯಲ್ಲಿ ಸೋತರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದು 179 ಸ್ಥಾನ ಗೆದ್ದರು. ಅಲ್ಲಿಯವರೆಗೆ 1924ರಲ್ಲಿ ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಯಾವ ಒಂದು ಅಗ್ರಿಮೆಂಟ್ ಆಗಿತ್ತು, ಅವತ್ತು ಬ್ರಿಟಿಷ್ ಸರ್ಕಾರ ಪಕ್ಕದ ಮದ್ರಾಸ್ನ ಅಲ್ಲಿಯ ಒಂದು ಪ್ರೆಸಿಡೆನ್ಸಿ ಆಳ್ವಿಕೆ, ಇಲ್ಲಿಯ ನಮ್ಮ ರಾಜರ ಆಳ್ವಿಕೆ, ಅವತ್ತೇನೊಂದು ಅಗ್ರಿಮೆಂಟ್ ಆಗಿತ್ತು, ಅದು 50 ವರ್ಷಕ್ಕೆ ನಿಂತೋಗಿತ್ತು 1974ರಲ್ಲಿ. ಟ್ರಿಬ್ಯುನಲ್ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಪಾಪ ನಮ್ಮ ಒಡೆಯರ್ ಸಿಬ್ಬರಿಂದ ಆಯ್ಕೆ ಮಾಡಿ ಕಳಿಸಿದ್ರು, ಅವ್ರನ್ನೇ ನೀರಾವರಿ ಮಂತ್ರಿ ಮಾಡಿದ್ರು, ನೀರಾವರಿ ಮಂತ್ರಿ ಮಾಡಿ ಅಲ್ಲಿಂದ ಪೆಟ್ಟು ಶುರುವಾಯಿತು. ಮತ್ತೆ ಅಂತ ಪೆಟ್ಟು ಬೀಳಬಾರದು. ದೇವೇಗೌಡರನ್ನ ಒಂದು ಬಾರಿ ಚುನಾವಣೆಯಲ್ಲಿ ಸೋತಿದ್ರ ಸೋಲಿಸಿದಂತ ಹಿನ್ನೆಲೆ ಈ ಒಂದು ಕಾವೇರಿ ಟ್ರಿಬ್ಯುನಲ್ ನ ರಚನೆ ಆಗಿ ನಮ್ಮ ಒಂದು ನಾಡಿನ ರೈತರ ಬಗ್ಗೆ ಯಾವ ಒಡೆತಗಳು ಬಿದ್ದಿದ್ದಾವೆ ಅದ್ರ ಬಗ್ಗೆ ಇವತ್ತು ದೇವೇಗೌಡರ ಹೋರಾಟ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೇನೆ. ಅವತ್ತು ದೇವೇಗೌಡರ ಬಗ್ಗೆ ಅದ್ ಯಾವ ಕಾರಣಕ್ಕೆ ಅವತ್ತು ಚುನಾವಣೆಯಲ್ಲಿ ಸೋತರ ಒಡೆಯಪುರದಲ್ಲಿ ಇವತ್ತು ನನಗೆ ಗೊತ್ತಿಲ್ಲ. ಆ ಸೋತಿದ್ದ ಒಂದು ಹಿನ್ನೆಲೆ ರಾಜ್ಯಕ್ಕೆ ಅನ್ಯಾಯ ಆಯ್ತು, ದೇವೇಗೌಡರಿಗೆ ಅನ್ಯಾಯ ಆಗ್ಲಿ, ರಾಜ್ಯದ ಜನತೆಗೆ ನನ್ನ ರೈತರಿಗೆ ಅನ್ಯಾಯ ಆಯ್ತು. ಆ ರೀತಿಯ ವಾತಾವರಣ ನಿರ್ಮಾಣ ಆಗಬಾರದು ಈ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಪ್ರಜ್ವಲ್ ರೇವಣ್ಣ ಅವರು ಸಾಂಕೇತಿಕ ಜನತಾದಳದ ಅಭ್ಯರ್ಥಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನಿಮ್ಮ ಕಷ್ಟ ಸುಖದಲ್ಲಿ ನಾವಿದ್ದೇವೆ. ಈ ಚುನಾವಣೆಯಲ್ಲಿ ಅವರ ಗುರುತಾಗಿರ್ತಕ್ಕಂಥ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು ಕ್ರಮಸಂಖ್ಯೆ 2, ಆ ಕ್ರಮಸಂಖ್ಯೆ 2ನ ಬಟನ್ ಅನ್ನು ನೀವು ಒತ್ತದ್ರ ಮುಖಾಂತರ, ಯಾಕೆಂದ್ರೆ ಕಮಲದ ಗುರುತಿರಲ್ಲ, JDS ಮತ್ತು ಬಿಜೆಪಿಯ ಒಂದು ಹೊಂದಾಣಿಕೆಯಿಂದ ಚುನಾವಣೆ ಏನಿದೆ, ಎಲ್ಲಿ ಜನತಾದಳಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ,
ಬಿಜೆಪಿಯ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ. ನಾವು ಎಲ್ಲಿ ಬೆಂಬಲ ಕೊಟ್ಟಿದ್ದೇವೆ ಇಡೀ ರಾಜ್ಯದ 25 ಲೋಕಸಭಾ ಕ್ಷೇತ್ರಕ್ಕೆ, ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಕಮಲದ ಗುರುತಿಗೆ ಅಲ್ಲಿ ಮತ ಕೊಡಬೇಕು. ನಮ್ಮ ಅಭ್ಯರ್ಥಿ ನಿಂತಿರ್ತಕ್ಕಂಥ ಕಡೆ ತೆನೆವಂತ ಮಹಿಳೆಗೆ ಮತ ಕೊಡಬೇಕು ಅಂತಕ್ಕಂಥ ಬಿಜೆಪಿಯ ಕಾರ್ಯಕರ್ತರಿಗೂ ಮನವಿ ಮಾಡಿ, ಇಂಥ ಉರಿ ಬಿಸಿಲಿನಲ್ಲೂ ಈ ಸಭೆಯನ್ನು ಯಶಸ್ಸುಗೊಳಿಸಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.